aprinde destul, dar mă de pe lucrări, așa m-am îndărătări, ușura în toată patrina, iar o cantare pe trebuie să intră, ca muri părtați de la urmănire, că ne rată cura cadără, cărbică, urmire, cadărie, cadără urmire, ಅವರು ನೋಡಿದ್ರು ಕಾಡು ಮಧ್ಯ ಅವರು ಸ್ವಲ್ಪ ಮನೆ ನಮ್ಮ ಸ್ಟೇಟ್ ಅವರು ಅವರ ಸ್ವಲ್ಪ ಅವ್ರು ಬಾಂಧವ್ಯ ಇದೆ ರಾಜಕಾರಣ ಬೇರೆ ಬಾಂಧವ್ಯ ಇದೆ ಸೊ ನಾನು ಯಾವತ್ತೂ ಅವ್ರು ನನ್ನ ಕಾಯಿ ಸಾಧಿಸ್ಕೊತೀನಿ ಅಂತ ಅವರು ಹೇಳ್ಕೊಂಡಿಲ್ಲ ಅವ್ರು ನಾನು ಅವ್ರನ್ನ ಕರ್ತೀನಿ ಅರ್ಥ ಆಯ್ತಾ ಅ
ಬರ್ತಾ ಇದೆ ಆ ಫೋಟೋ ಅಷ್ಟಿದೆ. ಏನು ಪಕ್ಕ ಕೂತ್ಕೊಳ್ಳೋದು ಏನಿದೆ, ಎಲ್ಲರ ಪಕ್ಕದಲ್ಲೂ ಕೂತ್ಕೊಳ್ತಾ ಹಾಕ್ತೀವಿ ನಾವು. ನಾನು ತಳ್ಳಕ್ಕಾಗಲ್ಲ, ಇದೆ ಪ್ರಪೋಸಲ್ ಇದೆ, ಬಟ್ ಇನ್ನ ನಾನು ಕೂತ್ಕೊಂಡು ನಾನು ಮಾತಾಡಿಲ್ಲ. ನಾನೆಲ್ಲ ಮಾತಾಡಬೇಕು, ನಿಲ್ಲಿಸಬೇಕು ಅಂತ ನನಗೊಂದು ಸಣ್ಣ ಸಂದೇಶ ಇದೆ. ನನಗೆ ಸಂದೇಶ ಇದೆ, ಇನ್ನು ನಾನು ಯಾರ ಹತ್ರನೂ ಮಾತಾಡಿಲ್ಲ, ಸುರೇಶ್ ಹತ್ರನೂ ಮಾತಾಡಿಲ್ಲ, ಕಾರ್ಯಕರ್ತರು ಮಾತಾಡಿಲ್ಲ. ಬೇರೆ ಎಲ್ಲ ನಮ್ಮ ಇದು ಮೇಜರ್ ಪಿಕ್ಚರ್ ನನ್ನ ಆಲೋಚನೆ ಮಾಡಿ ಆಗಿದ್ದವರೆಲ್ಲ ನನ್ನ ಹತ್ರ ನಾನೇ ರಾಜ್ಯ ಅಂದರೆ ನಾನೇ ಪಿ ಸಿ ಸಿ ಪ್ರೆಸಿಡೆಂಟ್, ರಾಜ್ಯ ಏನಿದೆ ನಾನೇ ಪಿ ಸಿ ಸಿ ಪ್ರೆಸಿಡೆಂಟ್. ಪ್ರಪೋಸಲ್ ಇದೆ ನಾನು ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಲೋಕಲ್ ಕಾರ್ಯಕರ್ತರು ಮುಖಂಡರುಗಳು ಕೂಡ ನನಗೆ ಭಾರತದಿಂದ ಒತ್ತಾಯ ಮಾಡ್ತಾ ಇದ್ರು. ನನಗೆ ಸುಮ್ಮನೆ ಬೈ ಎಲೆಕ್ಷನ್ ಮಾಡೋದು ಇವೆಲ್ಲ ನನಗೆ ಇಷ್ಟ ಇಲ್ಲ. ಬಟ್ ಆದರೂ ಪಾರ್ಟಿ ಹೇಳ್ತಾ ಇದೆ, ನಾನಿನ್ನ ಅದನ್ನ ಚರ್ಚೆ ಮಾಡಕ್ಕೆ ಹೋಗಿಲ್ಲ. ಅವರು ಫುಲ್ ರೋಡ್ ಮಾಡಿಬಿಟ್ಟು ರೋಡ್ನ ನ್ಯಾಷನಲ್ ಕ್ವಾಲಿಟಿ ಪ್ರಕಾರ ಮಾಡಬೇಕು. ಆ ಕಾಂಟ್ರಾಕ್ಟರ್ ಕೂಡ ಸರಿಯಾಗಿ ಕೆಲಸ ಮಾಡಿಲ್ಲ. ಈಗಾಗಲೇ 80% ಆಗಿದೆ. ಸರ್ವಿಸ್ ರೋಡ್ ಮಾಡಬೇಕು, ನಮ್ಮ ಲೋಕಲ್ ಜನಕ್ಕೆ ಆ ಕಡೆ ಈ ಕಡೆ ಓಡಾಡೋಕೆ ಇರಬೇಕು. ಆಯಿತು, ಅನ್ನೆಂಬ ಎಲ್ಲ ಕಡೆನೂ ಅಂಗಡಿಗಳು ಮುಚ್ಚೋಗಿದೆ. ನಾನೇ ಮೊನ್ನೆ ಬಂದೆ, ಟಾಯ್ಲೆಟ್ ನಿಲ್ಸೋಕ್ಕೆಲ್ಲೂ ಜಾಗ ಇಲ್ಲ, ನನಗೆ ಯಾವುದೊಂದು ಜಾಗವೂ ಇಲ್ಲ. ಅದೆಲ್ಲ ಕಂಪ್ಲೀಟ್ ಕ್ರಿಯೇಟ್ ಮಾಡಿ. ಬರೀ ಎಲೆಕ್ಷನ್ಗೋಸ್ಕರ ಬಂದು ಸೋಲ್ನ ಇನಾಗ್ರೇಟ್ ಮಾಡಿದ್ದು ಅದು ಸರಿಯಿಲ್ಲ. ಅದು ಏನು ಸುರೇಶ್ ಅವ್ರಿಗೆ ಸುಮ್ಮನೆ ಯಾವುದೋ ಒಂದು ಇಂಜೆಕ್ಷನ್ ಹೆಸರಾಕ್ಬಿಡೋದು ಕಡಿಮೆ ಇರೋದು. ಅವರು ಬೆಂಗಳೂರಿಂದ ಅಲ್ಲಿ ಅರ್ಧ ದಾರಿ ಅವ್ರದೇ ಇದೆ ರೀ ಎಂ ಪಿ. ಸೊ ಅದನ್ನು ಅವಾಯ್ಡ್ ಮಾಡಿಬಿಟ್ಟು ಅವರೆಲ್ಲ ಒಂದು ಫಂಕ್ಷನ್ ಮಾಡಿಕೊಂಡು ಕರಿಬೇಕಾಯ್ತದೆ, ಕರೆದ್ರೆ ಮಾತಾಡೋಕೆ ಅವಕಾಶ ಕೊಡಬೇಕಾಗ್ತದೆ, ಇವೆಲ್ಲ ಅಂತೇಳಿ ಅವಾಯ್ಡ್ ಮಾಡಿದ್ದಾರೆ. ನಾನು ಪ್ರೈಮ್ ಮಿನಿಸ್ಟರ್ ಬಂದು ಇದನ್ನು ಇನಾಗ್ರೇಟ್ ಮಾಡಿದ್ದೇ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ಫುಲ್ ಮಾಡಿಬಿಟ್ಟು ಪ್ರೈಮ್ ಮಿನಿಸ್ಟರ್ ಅಂತ ಸ್ಟೇಟಸ್ ಇರೋದು ಫುಲ್ ಎಲ್ಲ ಕೆಲಸ ಕಾಯಿ ಮುಗಿದ ಮೇಲೆ ಬಂದು ಇನಾಗ್ರೇಟ್ ಮಾಡಿದ್ರೆ ಅದಕ್ಕೊಂದು ಗೌರವ ಇತ್ತು. ಈಗ ರಾಜಕೀಯ ಕಾರ್ಯಕ್ರಮ ಹೊರತು ಅದು ಜನರ ಉದ್ಯೋಗ ಕಾರ್ಯಕ್ರಮ ನೋಡಪ್ಪ. ಈಗ ಮಧ್ಯಾಹ್ನ ತಗೊಂಡು ಸ್ಟೇಜ್ ಉದ್ದೇಶಿಸ್ಕೊಂಡಿದ್ರು. ಅವ್ರ ಪಾರ್ಟಿ ಪಾರ್ಟಿ ಪ್ರೋಗ್ರಾಮ್ ಅದು ಗೌರ್ಮೆಂಟ್ ಪ್ರೋಗ್ರಾಮ್. ಸರ್, ಈಗ ಮುಖ್ಯದಲ್ಲ ಹೋರಾಟ ಮಾಡ್ಬೋದು, ಇನ್ನೂರು ಅಮೌಂಟ್ ಇಲ್ಲಿದ್ದಾಗ ಸ್ಪೆಸಿಫಿಕ್ ಮಾಡ್ತಿದ್ದಾರೆ. ಈಗ ಎಲೆಕ್ಷನ್ ಒಂದೊಂದು ತಿಂಗಳಿದೆ, ಈಗಲಾರು ನಮ್ಮ 25-30 ಕೋಟಿ ಎಲ್ಲ ಇಲಾಖೆ ಸ್ಪೆಂಡಿಂಗ್ ಇದೆ. 25,000 ಕೋಟಿ ಕೆಲಸ ತರಾಸಿ ಈಗಾಗಲೇ ಹೊಸ ಟೆಂಡರ್ ಕರೀಲಿಕ್ಕೆ ಅಡ್ವಾನ್ಸ್ ಕೊಡಲಿಕ್ಕೆ ಗೌರ್ಮೆಂಟ್ ಅವರು ರೆಡಿ ಆಗಿದ್ದಾರೆ. ನಾನು ಚೀಫ್ ಸೆಕ್ರೆಟರಿ ಅವರು ಕಾಗದ ಬರೀತಾ ಇದ್ದೀನಿ, ಚೀಫ್ ಸೆಕ್ರೆಟರಿ ತಿಳಿಸ್ತಾ ಇದ್ದೀನಿ. ಯಾವುದು ಫ್ರೆಶ್ ಟೆಂಡರ್ಸು ಶಾರ್ಟ್ ಟೈಮ್ ಟೆಂಡರ್ಸು ಯಾವ ಇಲಾಖೆಯೂ ಮಾಡಬಾರ್ದು ಅಂತ ಗೌರ್ಮೆಂಟು ಲೋಕಾಯುಕ್ತಕ್ಕೂ ನಾವು ಗಮನ ತರಬೇಕಾಗಿದೆ. ಚೀಫ್ ಸೆಕ್ರೆಟರಿ ಗಮನ ತರ್ತಾ ಇದ್ದೀನಿ, ಎಲ್ಲ ಆಫೀಸರ್ಸ್ ಕೇಳ್ತಾ ಇದ್ದೀನಿ. ನೀವು ಇದಕ್ಕೆ ಭಾಳ ಒತ್ತಡದ ಮೇಲೆ ನೀವು ಸರ್ಕಾರ ಹೇಳಿದ ಕೆಲಸನ ಆಯಿತು, ಇನ್ನೊಂದು ವಾರದಲ್ಲಿ ನೋಟಿಫಿಕೇಶನ್ ಆಗ್ತದೆ. ಏನು ಶಾರ್ಟೇಜ್ ಟೆಂಡರ್ ತೆಗೆದುಬಿಟ್ಟು ಏನು ನೀವು ಕೆಲಸ ಮಾಡೋಕ್ಕಾಗ್ತದೆ? ಒಂದು 20